ಹಾಯ್ ಫ್ರೆಂಡ್ಸ್, ಸಕ್ಕತ್ ಟಿವಿಯ ಇವತ್ತಿನ ಫಿಲ್ಮ್ 2004 ಇಟಾಲಿಯನ್ ಥ್ರಿಲ್ಲರ್ ದ ಕಾನ್ಸಿಕ್ವೆನ್ಸಸ್ ಆಫ್ ಲವ್. ಈ ಸಿನಿಮಾದ ಕತೆ ಒಬ್ಬ ಇಟಾಲಿಯನ್ ಬಿಸ್ನೆಸ್ ಮಂದು. ಆತ ತನ್ನ ಲೈಫನ್ನು ಒಂಟಿಯಾಗಿ ಕಳೀತಾ ಇರ್ತಾನೆ. ಆದರೆ ಅವನ ಲೈಫ್ ಯಾವಾಗ ಬದಲಾಗುತ್ತೆ ಅಂದರೆ, ಒಂದು ಸ್ವಿಸ್ ಹೋಟೆಲ್ನಲ್ಲಿ ಸೋಫಿಯಾ ಹೆಸರಿನ ಒಬ್ಬ ಯುವತಿ ಸಿಕ್ಕಿದ ನಂತರ. ತೀತಾ ದಗಿರಲಾಮು ಒಬ್ಬ ಮಿಡಲ್ ಏಜ್ಡ್ ಬಿಸ್ನೆಸ್ ಮನ್. ಆತ ಕಳೆದ 8 ವರ್ಷಗಳಿಂದಲೂ ಸ್ವಿಟ್ಜರ್ಲೆಂಡ್ನ ಈ ಹೋಟೆಲ್ನಲ್ಲಿ ವಾಸ ಮಾಡ್ತಿರ್ತಾನೆ. ಆ್ಯಂಡ್ ಆತ ಪ್ರತಿದಿನ ಒಬ್ಬನೇ ಟೈಮ್ ಸ್ಪೆಂಡ್ ಮಾಡ್ತಾನೆ. ಡೈಲಿ ಆತ ಟಿಪ್ ಟಾಪ್ ಆಗಿ ರೆಡಿಯಾಗಿ ಜನರ ಕಣ್ಣುಗಳಿಂದ ತುಂಬ ದೂರಕ್ಕೆ ಹೋಗಿ ಕುಳಿತು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುಗಾಡ್ತಾ ಇರ್ತಾನೆ. ಜೊತೆಗೆ ಆತ ಹಗಲು ಹೊತ್ತಿನಲ್ಲಿ ನ್ಯೂಸ್ ಪೇಪರ್ನಲ್ಲಿ ಇರುವಂತಹ ಪಜಲ್ ಅನ್ನ ಸಾಲ್ವ್ ಮಾಡ್ತಿರ್ತಾನೆ, ಮತ್ತು ಸಂಜೆಯಾಗುತ್ತಲೇ ಒಬ್ಬ ದಂಪತಿ ಜೊತೆ ಸಮಯವನ್ನ ಕಳೀತಾನೆ. ಇನ್ನು ಆ ದಂಪತಿ ಹೋಟೆಲ್ನಲ್ಲಿ ಆಗರ್ಭ ಶ್ರೀಮಂತರಾಗಿ ಉಳ್ಕೊಂಡಿರ್ತಾರೆ. ಆದರೆ ನಂತರ ನಮಗೆ ಗೊತ್ತಾಗುತ್ತೆ, ಆ ಇಬ್ಬರು ಗಂಡ ಹೆಂಡತಿ ದಿವಾಳಿಯಾಗಿದ್ದಾರೆ, ಮತ್ತು ಅದನ್ನು ಕವರ್ ಮಾಡ್ಕೊಳ್ಳೋದಕ್ಕಂತ ಈ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದಾರೆ ಅಂತ. ಬಟ್ ಈ ಸೀಕ್ರೆಟ್ ತೀತಾ ಗಿರ್ಲೋ ಅಮ್ಮಗೆ ಗೊತ್ತಿರುತ್ತೆ. ತೀತಾ ಆಗಾಗ ಇಟಲಿಯಲ್ಲಿರುವಂಥ ತನ್ನ ಫ್ಯಾಮಿಲಿಗೆ ಕಾಲ್ ಮಾಡಿ ಮಾತಾಡ್ತಾನೆ. ಆದರೆ ಅವನ ಹೆಂಡತಿ ಅವನ ಜೊತೆ ಮಾತಾಡೋದಕ್ಕೇನೆ ಇರಿಟೇಟ್ ಆಗ್ತಿರ್ತಾಳೆ, ಮತ್ತು ಅವನ ಮಕ್ಕಳು ಕೂಡ ತಮ್ಮ ಫಾದರ್ ಜೊತೆ ಮಾತಾಡದೆ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಇನ್ನು ಇದೇ ಹೋಟೆಲ್ನಲ್ಲಿ ಕೆಲಸ ಮಾಡುವಂತಹ ಒಬ್ಬ ಯುವತಿ ಸೋಫಿಯಾ. ಅವಳು ತುಂಬಾ ಬ್ಯೂಟಿಫುಲ್ ಮತ್ತು ಸ್ಟೈಲಿಶ್ ಆಗಿರ್ತಾಳೆ. ತೀತಾ ಅವಳನ್ನು ಇಷ್ಟಪಡ್ತಾನೆ, ಬಟ್ ಯಾವತ್ತೂ ಕೂಡ ಅವಳ ಹತ್ರ ಮಾತಾಡಲ್ಲ. ಅವನಿಗೆ ಗೊತ್ತು, ಶಾಂತವಾಗಿ ಸಾಗುತ್ತಿರುವಂಥ ಈ ಲೈಫಲ್ಲಿ ಲವ್ ಗಿವ್ ಅಂತ ಹೋದ್ರೆ ಲೈಫ್ ನಡೆಸೋದೆ ಸೀರಿಯಸ್ ಆಗೋಗುತ್ತೆ ಅಂತ. ಅವನ ನೀರಸವಾದಂಥ ಬದುಕನ್ನು ಆತ ಹೇಗಿದೆಯೋ ಹಾಗೆ ಆರಾಮಾಗಿ ಬದುಕ್ತಾ ಇದ್ದಾನೆ, ಮತ್ತು ಅವನ ಬದುಕಿನಲ್ಲಿರುವಂಥ ಶಾಂತತೆಯನ್ನೇ ಎಂಜಾಯ್ ಮಾಡ್ತಾ ಇದ್ದಾನೆ. ಯಾಕಂದರೆ ಅವನ ಲೈಫಲ್ಲಿ ಹಲವು ರಹಸ್ಯಗಳು ಅಡಗಿದವೆ, ಹಾಗಾಗಿ ಈ ಥರದ ಬದುಕು ಅನಿವಾರ್ಯವಾಗಿ ಬದುಕಲೇಬೇಕಾಗಿದೆ. ಆದರೆ ನಿಧಾನ ನಿಧಾನವಾಗಿ ಆ ರಹಸ್ಯಗಳು ಹೊರಬರತೊಡಗ್ತವೆ. 8 ವರ್ಷಗಳ ಹಿಂದೆ ತೀತಾ ಒಬ್ಬ ಬ್ರೋಕರ್ ಆಗಿ ಕೆಲಸ ಮಾಡ್ತಾ ಇದ್ದ. ಆತ ತನ್ನ ನಂಬಿದಂಥ ಜನರಿಗೋಸ್ಕರ ತುಂಬ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಿದ್ದ. ಆ್ಯಂಡ್ ಅವನ ಡೀಲಿಂಗ್ಸ್ ಎಲ್ಲವೂ ಕೂಡ ಕೋಟಿಗಳಲ್ಲಿ ಇರ್ತಾ ಇತ್ತು. ಆ ಟೈಮಲ್ಲೇ ಒಂದಿನ ಕೋಸ್ಟ್ರೋನಾಮ್ಗೆ ಹೆಸರಿನ ಇಟಾಲಿಯನ್ ಮಾಫಿಯಾ ಗ್ಯಾಂಗ್ನ ಡೀಲ್ ಬರುತ್ತೆ. ತೀತಾ 2.5 ಬಿಲಿಯನ್ ಇಟಾಲಿಯನ್ ರೂಪಾಯಿಯನ್ನು ಇನ್ವೆಸ್ಟ್ ಮಾಡ್ತಾನೆ. ಆದರೆ ಕೆಲವೇ ಗಂಟೆಗಳಲ್ಲಿ 220 ಬಿಲಿಯನ್ ಲಾಸ್ ಆಗ್ತಾನೆ. ಹೀಗಾಗಿ ಮಾಫಿಯಾದವರು ಆತನನ್ನು ಸ್ವಿಟ್ಜರ್ಲೆಂಡ್ನಲ್ಲಿ ಕೈದಿ ಥರ ಇಟ್ಟಿರ್ತಾರೆ, ಮತ್ತು ತೀತಾ ಆ ಮಾಫಿಯಾ ಗ್ಯಾಂಗ್ನ ಮೇನ್ ಫೇಸ್ ಆಗಿ, ಅಂದರೆ ಮುಖಚಿತ್ರವಾಗಿ ಇಡೀ ಲೈಫನ್ನು ಇಲ್ಲೇ ಕಳಿಬೇಕಾಗಿರುತ್ತೆ. ಆತ ಪ್ರತಿ ತಿಂಗಳು ಕೂಡ ಬರೀ ದುಡ್ಡೇ ತುಂಬಿರುವಂಥ ಸೂಟ್ ಕೇಸನ್ನು ಡೆಲಿವರಿ ಮಾಡಬೇಕಾಗಿರುತ್ತೆ, ಮತ್ತು ಅಲ್ಲಿಂದ ದುಡ್ಡನ್ನು ತೆಗೆದುಕೊಂಡು ಬಂದು ಸ್ವಿಸ್ ಬ್ಯಾಂಕಲ್ಲಿ ಜಮಾ ಮಾಡಬೇಕಾಗಿರುತ್ತೆ. ತೀತನ ಬಗ್ಗೆ ಇನ್ನೊಂದು ರಹಸ್ಯವೂ ಕೂಡ ಇದೆ. ಅದೇನೆಂದರೆ ಆತ ಪ್ರತಿ ಬುಧವಾರ ಕೂಡ ತನ್ನ ಹೋಟೆಲ್ ರೂಮ್ಗೆ ಹೋಗಿ 10 ಗಂಟೆಗಳ ಕಾಲ ಹೆರಾಯಿನನ್ನು ಇಂಜೆಕ್ಟ್ ಮಾಡಿಕೊಳ್ತಾನೆ. ಯಾಕಂದರೆ ಆತ ಒಬ್ಬ ಡ್ರಗ್ ಅಡಿಕ್ಟ್. ಆತ ತನ್ನ ಲೈಫಲ್ಲಿ ಪ್ರೀತಿ ಇರಬೇಕು ಅಂತ ಬಯಸ್ತಾನೆ, ಆದರೆ ಆತ ಮಾತ್ರ ತಾನು ಯಾರೊಂದಿಗೂ ಕೂಡ ಇರಬೇಕು ಅಂತ ಅಂದ್ಕೊಳ್ಳೋದಿಲ್ಲ. ಯಾಕಂದರೆ ಅವನ ಲೈಫ್ ಇಲ್ಲಿವರೆಗೂ ಕೂಡ ಹಾಗೇನೇ ಸಾಗಿ ಬಂದಿರುತ್ತೆ. ಇನ್ನು ಅವನ ಕಸಿನ್ ಬ್ರದರ್ ಅವನ ಹತ್ರಕ್ಕೆ ಬಂದಿದ್ದರಿಂದ ಅವನ ಲೈಫಲ್ಲಿ ಒಂದು ಸ್ವಲ್ಪ ಹಲ್ಚಲ್ ಶುರುವಾಗುತ್ತೆ. ಅವನ ಫಾದರ್ ತೀತಾ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತಾ ಇರೋದಿಲ್ಲ, ಯಾಕಂದರೆ ಆತ ತೀತಾನನ್ನು ಅಪರಾಧಿ ಅಂತ ಪರಿಗಣಿಸ್ತಾನೆ ಆದ್ದರಿಂದ. ಆದರೆ ಅವನ ಕಸಿನ್ ಬ್ರದರ್ ತೀತಾನನ್ನು ಹಾಗೆ ಅಂದ್ಕೊಳ್ಳೋದಿಲ್ಲ. ಆಗ ಆತ ಡಿನೋ ಅನ್ನುವಂಥ ವ್ಯಕ್ತಿಯ ಬಗ್ಗೆ ಹೇಳ್ತಾನೆ. ಅವನ ಹೆಸರನ್ನು ಕೇಳುತ್ತಲೇ ತೀತಾ ತುಂಬ ಸೈಲೆಂಟ್ ಆಗಿ ಹೋಗ್ತಾನೆ. ಯಾಕಂದರೆ 20 ವರ್ಷಗಳ ಹಿಂದೆ ಡೀನೋ ತೀತಾನ ಬೆಸ್ಟ್ ಫ್ರೆಂಡ್ ಆಗಿರ್ತಾನೆ. ಆಗ ಅವನ ಕಸಿನ್ ಬ್ರದರ್ ಅವನಿಗೆ ಹೇಳ್ತಾನೆ, ಡೀನೋ ಆಲ್ಪ್ಸ್ ಪರ್ವತಗಳಲ್ಲಿ ಒಬ್ಬ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಈ ಕಡೆ 20 ವರ್ಷಗಳಾದರೂ ಕೂಡ ತೀತಾ ತನ್ನ ಬೆಸ್ಟ್ ಫ್ರೆಂಡನ್ನು ಮರ್ತೇ ಇರೋದಿಲ್ಲ. ಆದರೆ 20 ವರ್ಷಗಳಿಂದ ಮೀಟ್ ಆಗದೆ ಹೋದರೂ ಕೂಡ ಆತ ಯಾವತ್ತೂ ಕೂಡ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಈಗಲೂ ಅಂದ್ಕೊಳ್ತಾ ಇರ್ತಾನೆ. ಇನ್ನು ಈ ಕಡೆ ಸೋಫಿಯಾ ತೀತಾ ಹತ್ರ ಮಾತಾಡೋದಕ್ಕೆ ತುಂಬ ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತಾಳೆ, ಆದರೆ ತೀತಾ ಮಾತ್ರ ಅವಳಿಗೆ ಯಾವುದೇ ಉತ್ತರವನ್ನು ಕೊಡೋದಿಲ್ಲ. ಇದರಿಂದಾಗಿ ಸೋಫಿಯಾ ಒಂದ್ಸಾರಿ ಅವನ ಹತ್ರಕ್ಕೆ ಬಂದು ತುಂಬ ಕೂಗಾಡ್ತಾಳೆ, ನಾನು 2 ವರ್ಷಗಳಿಂದ ಈ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಮತ್ತು ಪ್ರತಿ ಸಾರಿಯೂ ಕೂಡ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಟ್ರೈ ಮಾಡ್ತಾನೆ ಇದ್ದೀನಿ, ಆದರೆ ನೀವು ಮಾತ್ರ ನನ್ನ ಎದುರಲ್ಲಿ ಯಾವುದೇ ವ್ಯಕ್ತಿ ಇಲ್ಲ ಅನ್ನುವಂತೆ ಬಿಹೇವ್ ಮಾಡ್ತೀರಿ ಅಂತಾಳೆ. ಆಗಲೂ ಕೂಡ ತೀತಾ ಅವಳ ಹತ್ರ ಏನೂ ಕೂಡ ಮಾತಾಡದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಆ ದಿನ ರಾತ್ರಿ ತೀತಾನ ಕಸಿನ್ ಬ್ರದರ್ ಸೋಫಿಯಾಗೆ ಹತ್ರ ಹೋಗೋದಕ್ಕೆ ತುಂಬ ಟ್ರೈ ಮಾಡತೊಡಗ್ತಾನೆ. ಆದರೆ ಆಗ ಅವನಿಗೆ ಗೊತ್ತಾಗುತ್ತೆ ಸೋಫಿಯಾ ತೀತಾನನ್ನು ಇಷ್ಟಪಡ್ತಾ ಇದ್ದಾಳೆ ಅಂತ. ಆ ರಾತ್ರಿ ಅವನು ತೀತಾ ಹತ್ರ ಮಾತಾಡ್ತಾ ಹೇಳ್ತಾನೆ, ನೀವು ಸೋಫಿಯಾ ಹತ್ರ ತುಂಬ ಮಾತಾಡಬೇಕು ಅಂತ, ಮತ್ತು ಅವಳನ್ನು ಪ್ರೀತಿಯಿಂದ ಹತ್ತಿರಕ್ಕೆ ಸೆಳ್ಕೋಬೇಕು ಅಂತಾನೆ. ಯಾಕಂದರೆ ನಮ್ಮಿಬ್ಬರಿಗೂ ಇರುವಂತೆಯೇ ಆ ಯುವತಿಯ ಲೈಫಲ್ಲೂ ಹಲವಾರು ಪ್ರಾಬ್ಲಮ್ಗಳು ಇದ್ದಾವೆ ಅಂತಾನೆ. ಮೊನ್ನೆ ದಿನ ತೀತಾ ಸೋಫಿಯಾ ಹತ್ರಕ್ಕೆ ಹೋಗಿ ತುಂಬ ಚೆನ್ನಾಗಿ ಮಾತಾಡ್ತಾನೆ, ಮತ್ತು ಹೇಳ್ತಾನೆ, ತುಂಬ ವರ್ಷಗಳ ನಂತರ ನಾನು ತುಂಬಾ ಭಯಪಡುವಂತಹ ಸಬ್ಜೆಕ್ಟ್ ಜೊತೆ ಮಾತಾಡ್ತಾ ಇದ್ದೀನಿ ಅಂತ. ಸೀನ್ ಕಟ್ ಮಾಡಿದ್ರೆ ತೀತಾ ತುಂಬ ವರ್ಷಗಳ ನಂತರ ಒಂದು ಸ್ವಲ್ಪ ಮುಗುಳ್ನಗ ತೊಡಗ್ತಾನೆ. ಯಾಕಂದರೆ ಸೋಫಿಯಾಳೊಂದಿಗಿನ ಮಾತುಕತೆ ಅವನಿಗೊಂದು ಸ್ವಲ್ಪ ಖುಷಿ ಕೊಟ್ಟಿರುತ್ತೆ. ಆದರೆ ಈ ಒಂದು ಸ್ವಲ್ಪ ಖುಷಿಯ ನಡುವೆಯೇ ಮಾಫಿಯಾಗೆ ಸೇರಿದ ಇಬ್ಬರು ವ್ಯಕ್ತಿಗಳು ಅಲ್ಲಿ ಕಾಣಿಸ್ಕೊಳ್ತಾರೆ.
ಮತ್ತು ಅವ್ರು ಹೇಳ್ತಾರೆ, ನಾವೊಬ್ಬ ವ್ಯಕ್ತಿಯನ್ನ ಕೊಲ್ಲೋದಕ್ಕೆ ಬಂದಿರೋದ್ರಿಂದ ನಿನ್ನ ರೂಮನ್ನ ಒಂದು ಸ್ವಲ್ಪ ದಿನಗಳ ಕಾಲ ಬೇಸಾಗಿ ಯೂಸ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಆನಂತರ ಅವರಿಬ್ಬರು ತಮ್ಮ ಕೆಲಸವನ್ನು ಮುಗಿಸೋದಕ್ಕಂತ ಹೊರಡ್ತಾರೆ. ಮತ್ತು ತಾವು ಟಾರ್ಗೆಟ್ ಮಾಡಿದ್ದಂಥ ವ್ಯಕ್ತಿಯನ್ನ ಮತ್ತು ಅವನ ಮುಗ್ಧ ಮಗನನ್ನು ಕೊಂದು ಹಾಕಿ ವಾಪಸ್ ಹೋಟೆಲ್ಗೆ ಬರ್ತಾರೆ. ಆನಂತರ ಅಲ್ಲಿಂದ ಹೋಗೋದಕ್ಕೂ ಮುಂಚೆ ಅವರು ಹೇಳ್ತಾರೆ, ಬ್ಯಾಂಕಲ್ಲಿ ದುಡ್ಡನ್ನು ಜಮಾ ಮಾಡೋದಕ್ಕೆ ಒಂದು ಸೂಟ್ ಕೇಸ್ ಬರುತ್ತೆ ಅಂತ. ಆನಂತರ ಸೋಫಿಯಾಳ ಜೊತೆ ತೀತ ಮತ್ತೊಂದಷ್ಟು ಮಾತುಗಳನ್ನಾಡ್ತಾ ಹೋಗ್ತಾನೆ. ಇದರಿಂದಾಗಿ ಸೋಫಿಯಾ ತುಂಬ ಖುಷಿಯಾಗಿ ಹೋಗ್ತಾಳೆ, ತೀತ ಈಗೀಗ ನನ್ನನ್ನು ಇಷ್ಟಪಡ್ತಾ ಇದ್ದೇನೆ ಅಂತ. ಆನಂತರ ಅವರಿಬ್ಬರ ನಡುವೆ ಒಂದು ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಶುರುವಾಗಿ ಹೋಗುತ್ತೆ. ಆನಂತರ ತೀತ ಅವಳಿಗೆ ಶೂಸನ್ನು ಕೊಡಿಸೋದಕ್ಕೋಸ್ಕರ ಶಾಪಿಂಗ್ಗೆ ಕರ್ಕೊಂಡು ಹೋಗ್ತಾನೆ. ಸೀನ್ ಕಟ್ ಮಾಡಿದ್ರೆ ತೀತ ಬ್ಯಾಂಕಲ್ಲಿ ದುಡ್ಡನ್ನು ಜಮಾ ಮಾಡೋದಕ್ಕಂತ ಹೋಗಿರ್ತಾನೆ. ಆಗ ಬ್ಯಾಂಕಲ್ಲಿ ಇದ್ದಂಥವರು ಖುದ್ದಾಗಿ ಆ ದುಡ್ಡೆಲ್ಲವನ್ನು ಕೂಡ ಲೆಕ್ಕ ಮಾಡ್ತಾರೆ. ಆದರೆ ತೀತ ತಂದುಕೊಟ್ಟಿದ್ದಂಥ ದುಡ್ಡಲ್ಲಿ $1,00,000 ಕಡಿಮೆ ಇರುತ್ತೆ. ಆದರೆ ಈ ವಿಷಯ ತೀತಾಗೆ ಮೊದಲಿಂದಲೇ ಗೊತ್ತು. ಆದರೂ ಕೂಡ ಅವನು ಬ್ಯಾಂಕ್ನವರಿಗೆ ಹೇಳ್ತಾನೆ, ನಿಮ್ಮ ಈ ತಪ್ಪಿಗಾಗಿ ಈ ಬ್ಯಾಂಕಲ್ಲಿ ನನ್ನ ಅಕೌಂಟನ್ನು ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಇದರಿಂದ ಗಾಬರಿಯಾದಂತಹ ಬ್ಯಾಂಕಿನ ಅಧಿಕಾರಿಗಳು ಮಾಫಿಯಾದವರ ಹೆದರಿಕೆಯಿಂದಾಗಿ ಅವನ ಮಾತುಗಳನ್ನು ಒಪ್ಪಿಕೊಳ್ತಾರೆ ಮತ್ತು $1,00,000 ತಮ್ಮ ಅಕೌಂಟ್ಗಳಿಂದಲೇ ತಂದು ಹಾಕ್ತಾರೆ. ಆದರೆ ಅವರು ಯಾರಿಗೂ ಕೂಡ ಗೊತ್ತಿರೋದಿಲ್ಲ $1,00,000 ಕಳ್ಳತನವನ್ನು ತೀತಾನೇ ಮಾಡಿದ್ದಾನೆ ಅಂತ. ಹೀಗಾಗಿ ಅವನ ಕಳ್ಳತನದ ವಿಷಯ ಯಾರಿಗೂ ಕೂಡ ಗೊತ್ತಾಗೋದೇ ಇಲ್ಲ. ಇನ್ನು ತೀತ ಅಷ್ಟೊಂದು ದುಡ್ಡನ್ನು ಯಾಕೆ ಕಳ್ಳತನ ಮಾಡಿರ್ತಾನೆ ಅಂದರೆ, ಆತ ಸೋಫಿಯಾಗೋಸ್ಕರ ಒಂದು ಬ್ರ್ಯಾಂಡೆಡ್ ಆದಂತಹ ಲಕ್ಸುರಿ ಆದಂಥ ಕಾರನ್ನು ಗಿಫ್ಟ್ ಮಾಡೋದಕ್ಕೋಸ್ಕರ. ಆತ ಆ ಕಾರನ್ನು ಸೋಫಿಯಾಗೆ ಗಿಫ್ಟ್ ಮಾಡ್ತಾನೆ. ಆದರೆ ಸೋಫಿಯಾ ಇದರಿಂದ ಸಿಟ್ಟಾಗ್ತಾಳೆ, ಯಾಕಂದರೆ ನಮ್ಮಿಬ್ಬರ ನಡುವೆ ಇನ್ನೂ ಸರಿಯಾಗಿ ಪರಿಚಯವೇ ಆಗಿಲ್ಲ, ಅಂಥದ್ರಲ್ಲಿ ಇಷ್ಟೊಂದು ಕಾಸ್ಟ್ಲಿ ಆದಂಥ ಗಿಫ್ಟ್ ನನಗೆ ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆದರೆ ಅವಳು ಮತ್ತೆ ರಾತ್ರಿ ತೀತಾನ ರೂಮ್ಗೆ ಬರ್ತಾಳೆ ಮತ್ತು ಆತನ ಹತ್ರ ಸಾರಿ ಕೇಳ್ತಾಳೆ. ಜೊತೆಗೆ ತೀತಾ ಲೈಫ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಡೋಗ್ತಾಳೆ. ಆ ಟೈಮಲ್ಲಿ ಹೆರೋಯಿನ್ ನಶೆಯಲ್ಲಿದ್ದಂತಹ ತೀತಾ ತನ್ನ ಲೈಫ್ ಬಗೆಗಿನ ಎಲ್ಲ ಸತ್ಯಗಳನ್ನು ಕೂಡ ಹೇಳಿಕೊಳ್ತಾನೆ. ಇದರಿಂದಾಗಿ ಸೋಫಿಯಾ ಕೂಡ ಎಮೋಷನಲ್ ಆಗ್ತಾಳೆ ಮತ್ತು ಅವಳು ಅವನಿಗೆ ಹೇಳ್ತಾಳೆ, ನೆಕ್ಸ್ಟ್ ಡೇ ಈವ್ನಿಂಗ್ ನಿಮ್ಮ 50th birthday, ನಿಮ್ಮ 50th birthday ಸೆಲೆಬ್ರೇಷನನ್ನು ನನ್ನ ಜೊತೆ ಮಾಡ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ತೀತ ಒಪ್ಪಿಕೊಳ್ತಾನೆ. ಇನ್ನು ಮಾರನೇ ದಿನ ತಿಂಗಳು ತೀತ ಹತ್ರಕ್ಕೆ ಬರ್ತಾ ಇದ್ದಂತಹ ಆ ದುಡ್ಡಿರುವಂತಹ ಸೂಟ್ ಕೇಸನ್ನು ಕದಿಯೋದಕ್ಕೆ ಮಾಫಿಯಾದ ಇಬ್ಬರು ವ್ಯಕ್ತಿಗಳು ಬರ್ತಾರೆ ಮತ್ತು ಅವನನ್ನು ಬೆದರಿಸಿ ಆ ಸೂಟ್ ಕೇಸನ್ನು ತೆಗೆದುಕೊಂಡು ಹೊರಟು ಹೋಗ್ತಾರೆ. ಸೀನ್ ಕಟ್ ಮಾಡಿದ್ರೆ ಪಿಪೋ ಹೆಸರಿನ ಮಾಫಿಯಾ ಕಾಂಟ್ಯಾಕ್ಟ್ ತೀತಾಗೆ ಹೇಳ್ತಾನೆ, ನೀನು ತುಂಬ ಅರ್ಜೆಂಟಾಗಿ ಇಟಲಿಗೆ ಬರಬೇಕು ಅಂತ. ಆಗ ತೀತ ಅವನಿಗೆ ಹೇಳ್ತಾನೆ, ನಾನು 2 ದಿನ ಆದಮೇಲೆ ಬರ್ತೀನಿ, ಯಾಕಂದರೆ ಇಲ್ಲಿ ನನಗೆ ಒಂದು ಅರ್ಜೆಂಟ್ ಆದಂಥ ಅಪಾಯಿಂಟ್ಮೆಂಟ್ ಇದೆ ಅಂತ ಹೇಳ್ತಾನೆ. ಯಾಕಂದರೆ ತೀತ ಆ 2 ದಿನಗಳನ್ನು ಕೂಡ ಸೋಫಿಯಾ ಜೊತೆ ಕಳಿಬೇಕು ಅಂದ್ಕೊಂಡಿರ್ತಾನೆ. ಹಾಗಾಗಿನೇ ಆತ ತುಂಬ ಸಮಯದವರೆಗೂ ಅವಳಿಗಾಗಿ ವೆಯ್ಟ್ ಮಾಡ್ತಾನೆ. ಆನಂತರ ಆತ ಅದೇ ಹೋಟೆಲ್ನಲ್ಲಿ ಒಂದಷ್ಟು ಜನರ ಜೊತೆ ಸೋಫಿಯಾ ಬಗ್ಗೆ ವಿಚಾರಿಸ್ತಾನೆ. ಆದರೆ ಅವರಿಂದ ಆಕೆಯ ಬಗ್ಗೆ ಏನು ಕೂಡ ಗೊತ್ತಾಗೋದಿಲ್ಲ. ಆಗ ಅವನು ಆಲೋಚನೆ ಮಾಡ್ತಾನೆ, ಬಹುಶಃ ಈ ಪ್ರಪಂಚದಲ್ಲಿ ನನ್ನನ್ನು ಯಾರೂ ಕೂಡ ಪ್ರೀತಿಸೋದಿಲ್ಲ ಅಂತ. ಆದರೆ ಅವನಿಗೆ ಗೊತ್ತಿರೋದಿಲ್ಲ ಸೋಫಿಯಾ ಯಾಕೆ ಬಂದಿಲ್ಲ ಅಂದರೆ ಅವಳ ಕಾರು ಆಕ್ಸಿಡೆಂಟ್ ಆಗಿದೆ ಅಂತ ಮತ್ತು ಸೋಫಿಯಾ ಅದರಲ್ಲೇ ಸತ್ತೋಗಿದ್ದಾಳೆ ಅಂತ. ತುಂಬ ನಿರಾಶನಾಗಿ ಹೋದಂಥ ತೀತ ಅಲ್ಲಿಂದ ಹೊರಡ್ತಾನೆ. ಇನ್ನು ಏರ್ಪೋರ್ಟ್ ಕಡೆ ಆತ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಅವನ ಪಕ್ಕದಿಂದ ಒಂದು ಆಂಬ್ಯುಲೆನ್ಸ್ ಪಾಸ್ ಆಗಿ ಹೋಗುತ್ತೆ. ಆ್ಯಂಡ್ ಅದರಲ್ಲಿ ಸೋಫಿಯಾ ಸತ್ತು ಶವವಾಗಿ ಮಲಗಿರ್ತಾಳೆ. ಕೊನೆಗೂ ಅವಳನ್ನು ನೋಡದೆ ತೀತ ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನು ತೀತ ಇಟಲಿಗೆ ತಲುಪಿದ ನಂತರ ಅವನನ್ನು ಒಂದು ಹತ್ತಿರದ ಹೋಟೆಲ್ಗೆ ಕರ್ಕೊಂಡು ಹೋಗಲಾಗುತ್ತೆ ಮತ್ತು ತುಂಬ ಹೊತ್ತು ವೆಯ್ಟ್ ಮಾಡಿದ ನಂತರ ಅವನನ್ನು ಒಂದು ಹಾಲ್ನೊಳಕ್ಕೆ ಕರ್ಕೊಂಡು ಹೋಗಲಾಗುತ್ತೆ. ಯಾಕಂದರೆ ಅವನ ಬಾಸ್ ಅಲ್ಲಿ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಮತ್ತು ಆ ಬಾಸ್ ತೀತನ ಜೊತೆ ಮಾತುಕತೆಯನ್ನು ನಡೆಸ್ತಾನೆ. ಆಗ ತೀತ ಅವರಿಗೆ ಹೇಳ್ತಾನೆ, ನಾನು ಹೋಟೆಲ್ನಲ್ಲಿ ಇದ್ದಾಗ ನನ್ನನ್ನು ಹೊಡೆದು ನನ್ನ ಹತ್ರ ಇದ್ದಂಥ ಸೂಟ್ ಕೇಸನ್ನು ತೆಗೆದುಕೊಂಡು ಹೋಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಂತಹ ಆ ರೌಡಿಗಳನ್ನು ತೀತ ಬೆದರಿಸಿರ್ತಾನೆ. ಅವ್ರ ಹತ್ರ ಇದ್ದಂಥ ಸೂಟ್ ಕೇಸನ್ನು ಪುನಃ ಪಡ್ಕೊಂಡಿರ್ತಾನೆ. ಆಗ ಅವನ ಜೊತೆ ಮಾತಾಡ್ತಾ ಇದ್ದಂಥ ಬಾಸ್ ಹೇಳ್ತಾನೆ, ಹಾಗಾದರೆ ನೀನು ದುಡ್ಡನ್ನು ಯಾಕೆ ಟ್ರಾನ್ಸ್ಫರ್ ಮಾಡಲಿಲ್ಲ ಅಂತ. ಅದಕ್ಕೆ ತೀತ ಹೇಳ್ತಾನೆ, ನನಗೆ ಆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಬೇಕು ಅನಿಸ್ಲಿಲ್ಲ, ಯಾಕಂದರೆ ನೀವು ಮತ್ತು ನಿಮ್ಮ ಈ ಮಾಫಿಯಾ ಎಲ್ಲವೂ ಕೂಡ ಸೇರಿ ನನ್ನ ಇಡೀ ಲೈಫನ್ನೇ ಕಿತ್ಕೊಂಡು ಬಿಟ್ಟಿದ್ದೀರಾ ಅಂತಾನೆ. ಹಾಗೂ ಯಾವುದೇ ಕಾರಣಕ್ಕೂ ಕೂಡ ಆ ದುಡ್ಡನ್ನು ನಿಮಗೆ ಕೊಡೋದಕ್ಕಾಗಲ್ಲ ಅಂತಾನೆ. ಆಗ ಅಲ್ಲಿದ್ದಂಥ ಮಾಫಿಯಾ ಬಾಸ್ ಈ ತೀತನ ಅಕೌಂಟನ್ನು ನಮ್ಮಲ್ಲಿರುವಂಥ ಯಾರಿಗಾದರೂ ಟ್ರಾನ್ಸ್ಫರ್ ಮಾಡುವಂತೆ ಹೇಳ್ತಾನೆ ಮತ್ತು ತೀತನನ್ನು ಮತ್ತೆ ನಮ್ಮ ದುಡ್ಡನ್ನು ವಾಪಸ್ ಕೊಡುವಂತೆ ಕೇಳ್ತಾನೆ. ಆದರೆ ತೀತ ಯಾವುದೇ ಕಾರಣಕ್ಕೂ ದುಡ್ಡನ್ನು ಕೊಡೋದಕ್ಕಾಗಲ್ಲ ಅಂತಾನೆ. ಸೀನ್ ಕಟ್ ಮಾಡಿದ್ರೆ ಆ ಮಾಫಿಯಾದ ಜನ ತೀತನನ್ನ ಒಂದು ಕನ್ಸ್ಟ್ರಕ್ಷನ್ ಸೈಟ್ಗೆ ಕರ್ಕೊಂಡು ಹೋಗ್ತಾರೆ ಮತ್ತು ಅವನನ್ನು ತುಂಬ ಎತ್ತರದಲ್ಲಿ ನೇತಾಕ್ತಾರೆ. ಆಗ ಮಾಫಿಯಾದವರು ಹೇಳ್ತಾರೆ, ನೀನು ಆ ದುಡ್ಡನ್ನು ಎಲ್ಲಿಟ್ಟಿದ್ದೀಯಾ ಅಂತ ಹೇಳದೆ ಹೋದ್ರೆ ನಿನ್ನನ್ನು ಡೈರೆಕ್ಟ್ ಆಗಿ ಸಿಮೆಂಟ್ ನೊಳಕ್ಕೆ ಇಳಿಸಿ ಸಮಾಧಿ ಮಾಡಿಬಿಡ್ತೀವಿ ಅಂತಾರೆ. ಆಗ ಒಂದು ವಿಷಯ ರಿವೀಲ್ ಆಗುತ್ತೆ, ತೀತ ಆ ದುಡ್ಡೆಲ್ಲವನ್ನು ಕೂಡ ಅದೇ ಹೋಟೆಲ್ನಲ್ಲಿ ವಾಸ ಮಾಡ್ತಾ ಇದ್ದಂತಹ ಆ ವಯಸ್ಸಾದಂತಹ ಶ್ರೀಮಂತರಾಗಿ ಕಾಣುವಂತಹ ದಂಪತಿಗೆ ಕೊಟ್ಬಿಟ್ಟಿರ್ತಾನೆ. ಯಾಕಂದರೆ ಅವರಾದರೂ ಆ ಹೋಟೆಲನ್ನು ಬಿಟ್ಟು ಹೊರಕ್ಕೆ ಹೋಗಿ ಒಂದು ಹೊಸ ಲೈಫನ್ನು ಶುರು ಮಾಡಲಿ ಅಂತ.
ಫೈನಲಿ ತೀತ ಅನ್ಕೊಳ್ತಾನೆ, ಈ ಪ್ರಪಂಚದಲ್ಲಿ ನನ್ನನ್ನು ಯಾರು ಕೂಡ ಇಷ್ಟಪಡ್ತಿಲ್ಲ ಮತ್ತು ಈ ಪ್ರಪಂಚದಲ್ಲಿ ಬದುಕಿರೋದಕ್ಕೆ ನನಗಂತ ಏನು ಉಳಿದೇ ಇಲ್ಲ ಅಂತ. ಹೀಗಾಗಿ ಆತ ಆಗ್ಲೂ ಕೂಡ ದುಡ್ಡಿನ ಬಗ್ಗೆ ಹೇಳೋದೇ ಇಲ್ಲ. ಹಾಗಾಗಿ ಮಾಫಿಯಾದವರು ತೀತನನ್ನ ಸಿಮೆಂಟ್ನ ಕಾಂಕ್ರೀಟ್ನೊಳಕ್ಕೆ ಮುಳುಗಿಸಿ ಸಮಾಧಿ ಮಾಡ್ತಾರೆ. ಸಾಯೋದಕ್ಕಿಂತಲೂ ಮುಂಚೆ ತೀತ ಕೇವಲ ಒಂದು ವಿಷಯವನ್ನ ನೆನಪು ಮಾಡ್ಕೊಳ್ತಾನೆ ಮತ್ತು ಅವನು ಅದನ್ನ ಬಲವಾಗಿ ನಂಬ್ತಾನೆ. ಅದೇನೆಂದ್ರೆ ಈ ಆಲ್ಪ್ಸ್ ಪರ್ವತಗಳ ಶ್ರೇಣಿಯಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಡೀನೋ ಅನ್ನುವಂಥ ವ್ಯಕ್ತಿ ಒಂದಷ್ಟು ಟೈಮ್ ಸ್ತಬ್ಧನಾಗ್ತಾನೆ ಮತ್ತು ಅವನು ಖಂಡಿತವಾಗಿ ಅನ್ಕೊಳ್ತಾನೆ, ನನಗೆ ತೀತ ಅನ್ನುವಂತಹ ಒಬ್ಬ ಬೆಸ್ಟ್ ಫ್ರೆಂಡ್ ಇದ್ದ ಅಂತ. ನಮಸ್ಕಾರ.